ಬಟ್ ಸರ್ ಈಗ ನಿನ್ನೆಯಿಂದ ಬಿಜೆಪಿ ಅವರು ಎಲ್ಲರೂ ಈಶ್ವರಪ್ಪನವರು ಸರಿ ಅನ್ನೋ ತರ ವಾದ ಮಾಡ್ತಿದ್ದಾರೆ. ರಾಜೀನಾಮೆ ಯಾಕೆ ಕೊಡ್ಬೇಕು, ತಪ್ಪೇ ಮಾಡಿ ತಪ್ಪೇ ಮಾಡಿ ಬೇಡ ರೀ, ಆ ಮುತ್ತು ರತ್ನ ಮಡಿಕೊಳ್ಳಿ ಯಾರು ಬೇಡ. ಹಾಗೆ ಸಿಎಂ ಹೇಳ್ತಾರೆ ಕಾಂಗ್ರೆಸ್ ಅವ್ರ ಧೋರಣೆ ಅರ್ಥ ಆಗ್ತಾ ಇಲ್ಲ, ಜನರ ಹೋರಾ ಜನಬರಿಗೆ ಜನರಿಗೆ ಹೋರಾಟ ಮಾಡಬೇಕಾಗಿತ್ತು, ಯಾವುದೋ ಸ್ಟೇಟ್ಮೆಂಟ್ ಹೋರಾಟ ಮಾಡ್ತಾ ಇದ್ದಾರೆ. ಸ್ಟೇಟ್ಮೆಂಟ್ ಅಲ್ಲ ರೀ, ಇಟ್ ಈಸ್ ಎ ಇಶ್ಯೂ ಆಫ್ ದಿ ಕಂಟ್ರಿ. ರಾಷ್ಟ್ರ ಧ್ವಜ, ರಾಷ್ಟ್ರ ಧ್ವಜಕ್ಕೋಸ್ಕರ ಎಷ್ಟು ಪ್ರಾಣ ತ್ಯಾಗ ಆಗಿದೆ, ರಾಷ್ಟ್ರ ಧ್ವಜದ ಗೌರವ ಗೊತ್ತಿದೆಯಾ? ಇವರು ರಾಷ್ಟ್ರ ಧ್ವಜ ಇವ್ರು ಕೊಟ್ರ, ರಾಷ್ಟ್ರ ಧ್ವಜ ಕೊಟ್ಟವ್ರು ನಾವು ಕಾಂಗ್ರೆಸ್ ಪಾರ್ಟಿ, ತ್ರಿವರ್ಣ ಧ್ವಜ ಕೊಟ್ಟವರು. ಅದನ್ನು ಹೆಂಗೆ ರಕ್ಷಣೆ ಮಾಡಬೇಕು, ಸಂವಿಧಾನ ಹೆಂಗೆ ರಕ್ಷಣೆ ಮಾಡಬೇಕು, ಈ ನಾವು ಕೊಟ್ಟಂಥ ಕಾಂಗ್ರೆಸ್ ಪಾರ್ಟಿ ಕೊಟ್ಟಂಥ ಸ್ವಾತಂತ್ರ್ಯ ಸಂವಿಧಾನದಲ್ಲೇ ಇವತ್ತು ಈ ವಿಧಾನಸೌಧ ನಡೀತಾ ಇರೋದು, ಈ ಅಸೆಂಬ್ಲಿ ನಡೀತಾ ಇರೋದು. ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದು, ಈ ದೇಶಕ್ಕೆ ಕಾಂಗ್ರೆಸ್ ಪಾರ್ಟಿ ಸ್ವಾತಂತ್ರ್ಯ ತಂದುಕೊಂಡಕ್ಕೆ ಅವರು ಈಗ ಮುಖ್ಯಮಂತ್ರಿ ಆಗಿರೋದು. ನಾವೆಲ್ಲ ಎಮ್ ಎಲ್ ಎ ಆಗಿರೋದು, ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟು ಸಂವಿಧಾನ ಇರೋದಕ್ಕೆ ನಾವು ಎಮ್ ಎಲ್ ಎ ಆಗಿರೋದು. ನಮ್ಮದೇ ಆದಂಥ ಒಂದು ಜವಾಬ್ದಾರಿ ಇದೆ, ಆ ಜವಾಬ್ದಾರಿನ ನಾವು ನಿರ್ವಹಿಸಬೇಕಾಗಿದೆ. ಬರೀ ಒಂದು ಸ್ಟೇಟ್ಮೆಂಟ್ ಅಲ್ಲ, ಏನು ಸ್ಟೇಟ್ಮೆಂಟ್ ಹಂಗಾರೆ ಬಾಯಿ ಬಂದಾಗ ಮಾತಾಡೋಕ್ಕಾಗಲ್ಲ. ಯಾವುದೋ ಸ್ಟೇಟ್ಮೆಂಟ್ಗಳು ಹಿಂದೆ ಎಷ್ಟು ಸ್ಟೇಟ್ಮೆಂಟಾಗೆಲ್ಲ ರಾಜೀನಾಮೆಗಳು ಕೊಟ್ಟಿಲ್ವಾ? ನಾನೀಗ ಆ ಈಶ್ವರಪ್ಪನ ರಾಜೀನಾಮೆ ಬೇಡ, ಚೀಫ್ ಮಿನಿಸ್ಟರ್ ಡಿಸ್ಮಿಸ್ ಮಾಡಬೇಕು, ಗವರ್ನರ್ ಡಿಸ್ಮಿಸ್ ಮಾಡಬೇಕು. ದಟ್ ಈಸ್ ಅವರ್ ಡಿಮ್ಯಾಂಡ್.